ಸರ್ವಜ್ಞ ಮೂರ್ತಿಗಳೊಂದು ತಮ್ಮ ವಚನದಲ್ಲಿ ಹಿಂಗೊಂದು ಮಾತನ್ನ ಹೇಳಿದ್ರು ಗೋಪಾಲ. ಏನ್ ಹೇಳ್ಯಾರಿಪ್ಪ ಮಾತ? ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡನಾಗಿ, ಹೌದಾ, ಮತ್ತ ಪಾದದ ಕೆರನಾಗಿ ಗುರವಿನ ಹತ್ತಿಲಿರು ಎಂದ ಸರ್ವಜ್ಞ ಅಂತೇಳಿ ಅಂದ ಸರ್ವಜ್ಞ ಮೂರ್ತಿಗಳನ್ನು ತಮ್ಮ ವಚನದಲ್ಲಿ ಮಾತನ್ನ ಹೇಳ್ಯಾರ. ಹೇಳ್ಯಾರಲ್ರಿಪ್ಪ, ಇವತ್ತಿನ ದಿವಸ ತಮ್ಮ ಜನ್ಮ ಪಾವನಗೊಳಿಸಬೇಕಪ್ಪ ಆಗಿತ್ತಂದ್ರ, ಹೌದು, ಗುರುವಿನ ಹತ್ತಿಲ ಇದ್ದು ಗುರುವಿನ ನಾಮನ್ನ ನುಡಿಯುತ್ತಾ ಕಾಲಹರಣ ಮಾಡಬೇಕಂತ ಹೇಳ್ಯಾರ. ಹೇಳ್ಯಾರಲ್ರಿಪ್ಪ, ಅದರ ಸಲುವಾಗಿ ಯಾವ ಹಿರಿ ಗ್ರಾಮದ ಪಾಂಡುರಂಗನ ಭಕ್ತನಾದಿರ್ತಕ್ಕಂತ ಸಿದ್ದಪ್ಪ ಬಡಿಗ, ಹೌದು, ಗ್ರಾಮದಲ್ಲಿ ಪಾಂಡುರಂಗನ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿ ಆ ಪಾಂಡುರಂಗರ ಭಜನೆ ಮಾಡುತ್ತಿದ್ದ ಗೋಪಾಲ. ಹೌದ್ರಿಪ್ಪ, ಸದಾ ನಿತ್ಯ ಪಾಂಡುರಂಗನ ಭಕ್ತಿ ಅವನ ರಕ್ತ ರಕ್ತದಲ್ಲಿ ಮೂಡಿ ಹೋಗಿತ್ತು. ಹೌದು, ಅಂತ ಭಕ್ತನಾಗಿದ್ದಿರ್ತಕ್ಕಂತ ಸಿದ್ದಪ್ಪ ಮುತ್ತೆ ಒಂದು ಸಮಯದ ಒಳಗ ಗಂಗಲಿಂಗ ಮಹಾರಾಯರ ಮಾತಿನ ಒಳಗ ಹ್ಯಾಂಗ ಸಿಕ್ಕು ಅಧ್ಯಾರ್ಥನಪ್ಪ ಅಂತ ಕೇಳಿದಾಗ ಗೋಪಾಲ, ಹೆಂಗ್ರಿಪ್ಪ, ಯಾವ ಸಿದ್ದಪ್ಪ ಬಡಿಗೆ ಬಡಿಗೆತನ ಮಾಡುವ ಕೆಲಸಿನ ಒಳಗ ಸುತ್ತ ಹತ್ತ ಹಳ್ಳಿಗೆ ಪ್ರಸಿದ್ಧನಾಗಿರ್ತಕ್ಕಂತ ವ್ಯಕ್ತಿ ಇದ್ದ. ಹೌದ್ರಿಪ್ಪ, ಅವ ಮಾಡುವ ಕೆಲಸ ಪ್ರತಿ ಒಬ್ಬರಿಗೆ ಮೆಚ್ಚದಾಗಿರ್ತಕ್ಕಂತ ಕೆಲಸ ಇತ್ತು. ಬಹಳ ಒಳ್ಳೆ ಕೆಲಸ ಇತ್ರಿಪ್ಪ. ಅದರ ಸಲುವಾಗಿ ಒಮ್ಮ ಗಂಗಲಿಂಗ ಮಹಾರಾಯರು ಇವನ್ನ ಪರೀಕ್ಷೆ ಮಾಡಬೇಕಂತೇಳಿ ತಿಳಿದು ಶೇಷಗಿರಿ ಗ್ರಾಮದಿಂದ ಒಬ್ಬ ತನ್ನ ಮನುಷ್ಯನಿಗೆ ಹಚ್ಚುಗುಟ್ಟಿ, ಹೌದ, ಸಂತ ಸಿದ್ದಪ್ಪಗೆ ಕೇಳ್ತಾರೆ, ಹೌದ, ಬಡಿಗಿತನ ಮಾಡುವ ಕೆಲಸಿನ ಒಳಗ ಶ್ರೇಷ್ಠವಾಗಿರ್ತಕ್ಕಂಥವ ನೀ ಇದ್ದಿ, ಹತ್ತು ಹಳ್ಳಿಗೆ ಹೆಸರು ಗಳಿಸಿಕೊಂಡಿರ್ತಕ್ಕಂಥವ ನೀ ಇದ್ದಿ, ನನಗೆ ಒಂದು ಗಾಡಿ ಬೇಕಾಗ್ಯದ, ಎತ್ತಿನ ಗಾಡಿ ತಿರುಗಾಡೋ ಸಲುವಾಗಿ ಗಾಡಿ ಮಾಡಿಸಿಕೊಡು ಅಂತ ಹೇಳಿದ್ರು. ಹೌದು ಹೌದ್ರಿಪ್ಪ, ಅವಾಗ ಏನತ್ತಾರೆ ಸಿದ್ದಪ್ಪ ಮುತ್ಯ. ಆಗ ಸಂತ ಸಿದ್ದಪ್ಪ ಅಂತಾನ ಗೋಪಾಲ, ಹೌದು, ನೀವು ನನ್ನ ಕೆಲಸಿನ ಮೇಲೆ ಹಂಬಲಿಟ್ಟು ಒಂದು ಪ್ರೀತಿಯದಿಂದ ಬೇಡ್ತಾ ಇದ್ದೀರಪ್ಪ ಅಂತೇಳಂದಾಗ ಮಾಡಿ ಕೊಡ್ತೀನಿ ಹೋಗ್ರಿ ಅಂದ. ಹೌದ್ ಹೌದ್ರಿಪ್ಪ. ಆಗ ಪರೀಕ್ಷೆ ಮಾಡಬೇಕಂತಿದ್ರು ಗಂಗಲಿಂಗ ಮಹಾರಾಯರು. ಅದರ ಸಲುವಾಗಿ ಎಂಟು ದಿನ ಹೋಗ್ತಿತ್ತಿಲ್ಲ, ವಾರಕ್ಕೊಮ್ಮೆ ತಮ್ಮ ಆಳಕ್ಕೆ ಹಚ್ಚಿಬಿಡ್ತಿದ್ರು ಗೋಪಾಲ. ಹೇಳಿ ಗಾಡಿ ರೆಡಿ ಆಗ್ಯದಲ್ಲತ್ತೆ ಕೇಳಕ್ಕ, ಕೇಳುವ ಸಲುವಾಗಿ ಹಚ್ಚಿಬಿಡ್ತಿದ್ರು. ಈಗಾಗಿಲ್ಲ ಇನ್ನೊಮ್ಮೆ ಮಾಡ್ತೀನಿ, ಈಗಾಗಿಲ್ಲ ಇನ್ನೊಮ್ಮೆ ಮಾಡ್ತೀನಿ ಅಂತೇಳಿ ಹಿಂಗೆ ಹೇಳ್ತಾನೆ ಇರ್ತಿದ್ದ. ಎಷ್ಟೋ ದಿನಗಳು ಕಳೆದಿದ್ದ. ಇದರ ಹಿಂದೆ ಒಂದು ಕಾರಣವನ್ನ ಏನು ಇತ್ತಪ್ಪ ಅಂತ ಕೇಳಿದಾಗ ಗೋಪಾಲ, ಏನಿತ್ರಿಪ್ಪ, ಪ್ರಸಿದ್ಧವಾಗಿರ್ತಕ್ಕಂಥ ಬಡಿಗೆ ಇದ್ದ, ಅದರ ಸಲುವಾಗಿ ಹತ್ತು ಊರಿನ ಜನರೆಲ್ಲ ತಂದು ಕಟ್ಟಿಗೆ ಒಕ್ಕಾಡ್ತಿದ್ರು, ಪ್ರತಿಯೊಂದು ಸಾಹಿತ್ಯ ಮಾಡಿಕೊಂಡು ಹೋಗ್ತಿದ್ರು. ಹೌದು ಹೌದ್ರಿಪ್ಪ. ಕೆಲಸಿನ ಒಳಗೆ ಗಂಗಲಿಂಗ ಮಹಾರಾಯರ ಹೇಳಿರ್ತಕ್ಕಂಥ ಮಾತ ಅರಿಯದೆ, ಹೌದು ಹೌದಿಪ್ಪ, ಯಾಕಂದ್ರೆ ಗಂಗಲಿಂಗ ಮಹಾರಾಯರಿಗೆ ಗಾಡಿ ಪುಕ್ಕಟದೊಳಗೆ ಮಾಡಿ ಕೊಡಬೇಕಾಗಿತ್ತು. ಎಲ್ಲ ರೈತರ ಕೆಲಸ ಮಾಡ್ತಿದ್ದ ಗಂಗಲಿಂಗ ಮಹಾರಾಯರ ಎತ್ತಿನ ಗಾಡಿ ಮಾಡಿ ಕೊಡುವುದು ಮಾತ್ರ ಜ್ಞಾಪಕ ಹಾರ್ತಿತ್ತು ಅವನಿಗೆ, ತರಕ ಹಾರಿದ್ರಿಪ್ಪ. ಆಗ ಆಳರೆ ಪ್ರತಿ ವಾರ ಬರ್ತಿತ್ತು. ಆ ಅಳಕು ಅಮ್ಮ ಸಿದ್ದಪ್ಪ ಸಿಟ್ಟಿಗೆ ಏರಿ ಏನಂದಪ್ಪ ಅಂತ ಕೇಳಿದಾಗ ಗೋಪಾಲ, ಏನಂದ್ರಿಪ್ಪ ಸಂತ ಸಿದ್ದಪ್ಪ, ಏ ಎಂತ ಮುತ್ಯಾದನು, ಮಾಡ್ತೀನಿ ಅಂತ ಹೇಳಿದ್ರ ಮಾಡುಕ್ಕ ಪುರುಸತ್ಗಿಲ್ಲೇನು ಅಂತೇಳಿ ಅಂದು ನಿಂದೆ ಆಡಿದ ಗೋಪಾಲ. ಹೌದ್ ಹೌದಿಪ್ಪ. ಸಂತ ಸಿದ್ದಪ್ಪ ಮಾತಾಡಿರ್ತಕ್ಕಂತ ಅಂತಕರಣದ ಒಳಗಿನ ಮಾತ ಗಂಗಲಿಂಗ ಮಹಾರಾಯರು ಶೇಷಗಿರಿ ಒಳಗ ಕುಂತಲ್ಲೇ ತಿಳ್ಕೊಂಡ್ರು. ಹೌದ್ ಹೌದಿಪ್ಪ, ತಿಳ್ಕೊಂಡಿದ್ರು. ಆಗ ತಿಳ್ಕೊಂಡು ಯಾವಾಗಿ ಇವನಿಗೆ ನಾ ಮಾಡ್ತೀನಿ ಅನ್ನಂತದ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸ್ವಾಕ್ ಬಂದಾದ ಅಂದ್ರೆ, ಅಹಂಕಾರ ಬಂದಾದ ಅಂದ್ರೆ, ಇವತ್ತು ಇವನಿಗೆ ನೋಡಿ ಬಿಡಬೇಕಂತೇಳಿ ಗಂಗಲಿಂಗ ಮಹಾರಾಯರು ಮನದಲ್ಲಿ ವಿಚಾರ ಮಾಡಿದ್ರು. ಹೌದು ಹೌದ್ರಿಪ್ಪ. ಹತ್ತು ಬಾರಿಸ್ತು ಗೋಪಾಲ, ಗಂಟೆ ಹತ್ತು ಬಾರಿಸ್ತು ಟೈಮ್. ಮರಳೇ ದಿವಸ ಎಲ್ಲ ಹೊಲಕ್ಕೆ ಹೋಗಿದ್ರು ಮಂದಿ, ತಮ್ಮ ಕೆಲಸಕ್ಕೆ ಹೋಗಿದ್ರು. ಹೌದು ಹೌದ್ರಿಪ್ಪ. ಊರಾಗ ಯಾರು ಉಳಿಲಾರ್ದಂಗಾಯ್ತು. ಹೌದು ಹೌದ್ರಿಪ್ಪ, ಊರು ಸಂಪಾಗಿತ್ತು. ಊರು ಸಂಪಾಗಿತ್ತು. ಆಗ ಹಗಲು 12ಕ್ಕ
ಮುತ್ತೇನಪ್ಪ ಅಂತ ಹೇಳಿ ಅಂದಾಗ ಶೇಷಗಿರಿ ಕುಂತಲ್ಲೇ ಇವನ್ ಏನ ಕಟ್ಟಿಗೆ ಅಂತ ತಂದು ಕಟ್ಟಿದ್ರ ಅಲ್ಲಿ ಹೇಳಾಗ ಆ ವಸ್ತು ಎಲ್ಲ ಸಾಹಿತ್ಯಗಳಿಗೆ ಬೆಂಕಿ ಹಚ್ಚಿದ್ರು ಗೋಪಾಲ. ಹೌದು ಹೌದಿಪ್ಪ, ಇವರು ಶೇಷಗಿರಿಯಲ್ಲೇ ಕೂತು ಶೇಷಗಿರಿಯಲ್ಲೇ ಕೂತ್ರು ಬೆಂಕಿ ಹತ್ತಿ ಹಿಡಿ ಒಳಗ. ಹೌದ ಸಂತ ಸಿದ್ದಪ್ಪತ್ತನ ಪಾಂಡುರಂಗನ ಭಕ್ತ ನಾನು. ಹೌದ ಪಾಂಡುರಂಗನ ಭಕ್ತಿ ಮಾಡುತ್ತ ಕುಂತಾಗ ನನ್ನಲ್ಲಿ ಇಂತ ಬೆಂಕಿ ತಂದು ಒಕ್ಕಡ್ದ ಯಾವ ನಾ ಯಾರಿಗೇನು ಕೆಟ್ಟ ಮಾಡಿದಂತ ಹೇಳುತ್ತಿದ್ದ. ಹೌದು ಹೌದಿಪ್ಪ, ಆದ್ರೂ ಕೂಡ ಗಂಗಲಿಂಗ ಮಾರಯರಿಗೆ ನಿಂದೆ ಆಡಿದ್ದ ಇದು ಜ್ಞಾಪಕ ಹಾರಿದ ಗೋಪಾಲ. ಹೌದು ಹೌದಿಪ್ಪ ಸಂತ ಸಿದ್ದಪ್ಪ. ಮುಂದ ಅಲ್ಲಿಂದ್ರ ಎಲ್ಲನೇ ಸುಟ್ಟು ಹೋಯ್ತು, ಯಾರೂ ಬರ್ಲಿಲ್ಲ ಅರ್ಸಾಕ. ಹೌದು ಆ ಸಂದರ್ಭದೊಳಗ ಕುತ್ತು ವಿಚಾರ ಮಾಡ್ತಾನ, ಏನ್ ಮಾಡ್ತಾರಿಪ್ಪ ಇವತ್ತ ಮುಂಜಾನೆ ಎದ್ದುನೆ ಯಾರ್ದರೆ ಮುಖ ನೋಡಿರ್ಬೇಕಂತೇಳಿ ವಿಚಾರ ಮಾಡುವ ಸಂದರ್ಭದೊಳಗ ಅವನಿಗೆ ಗಂಗಲಿಂಗ ಮಾರಾಯರ ಆಳಕ್ಕ ಮಾತಾಡಿರ್ತಕ್ಕಂತ ಮಾತು ಜ್ಞಾಪಕ ಬತ್ತ ಗೋಪಾಲ. ಹೌದ ಆಗ ಸಂತ ಸಿದ್ದಪ್ಪ ಭಕ್ತಿ ಪೂರ್ವಕವಾಗಿ ಕರ ಜೋಡಿಸಿ ಗಂಗಲಿಂಗನಲ್ಲಿ ಬೇಡ್ಕೋತಾರ ಕುತ್ತಲೇ. ಏನ್ ಬೇಡ್ಕೋತಾರಿಪ್ಪ? ಭಗವಂತ ನಾ ನಿನಗ ಮಾತಾಡಿರ್ತಕ್ಕಂತ ಮಾತ ನನಗ ತಪ್ಪಾಗ್ಯದ ಈಗ. ಹೌದ ಹೌದ, ನಿಂದೆ ಆಡಿದ ತಪ್ಪಾಗ್ಯದ, ನಿಂದೆ ಆಡಿರ್ತಕ್ಕಂತ ಮಾತು ತಪ್ಪಾಗ್ಯದ. ಇನ್ನು ಮುಂದ ನನ್ನ ಸಂಸಾರ ಒಟ್ಟು ಸುರುಳಿತ್ತ ಆಗಿದ್ರೆ ನಿನಗೆ ಎತ್ತಿನ ಗಾಡಿ ನೀನ ತನ್ನ ಬರುವುದು ಬೇಡ, ನಾ ನಿನ್ನ ತನ ಬಂದು ಮುಟ್ಟಿಸ್ತೀನಿ ಅಂತ ಹೇಳಂದ. ಹೌದ ಮುಂದ ಸಂಸಾರ ಸುರುಳಿತ್ತೈತು ಗೋಪಾಲ. ಎತ್ತಿನ ಗಾಡಿ ಮಾಡದ. ಹೌದ ಏನ ಮುತ್ತ ಸಾಲುಟ್ಗಿಗ್ ಹೋಗಿರ ಆ ಸಂದರ್ಭದೊಳಗ ಸಾಲುಟ್ಗಿಗ್ ಹೋಗಿ ಎತ್ತಿನ ಗಾಡಿ ಕುಡಬೇಕಂದ್ರ ಖುಲ್ಲಾ ಗಾಡಿ ಕುಡುವುದು ಹೆಂಗಂತೇಳಿ ಮನಸ್ಸಿಗೆ ವಿಚಾರ ಮಾಡಿ ಗಾಡಿ ಒಳಗ ಒಂದು ನಾಲ್ಕೈದು ಗೋಧಿ ಚೀಲ ಹಾಕಬೇಕಂತೇಳಿ ತಿಳಿದು ರಾತ್ರಿ ಟೈಮ್ ಇತ್ತು ಗೋಪಾಲ. ಹತ್ತೊಂಡ್ರದೊಳಗ ಹೋಗಿ ಮುತ್ತನ ಚರಣಕ್ಕ ಒಪ್ಪಿಸ್ಬೇಕಂತೇಳಿ ತಿಳಿದು ಹೌದ ಎತ್ತಿನ ಗಾಡಿಯಾಗ ರಾತ್ರಿ ಸಂದರ್ಭದೊಳಗ ಗೋಧಿ ಚೀಲ ಹಾಕುವ ಸಂದರ್ಭದೊಳಗ ತಪ್ಪ ಮಾಡಿ ಕುಸುಬಿ ಚೀಲ ಹಾಕದ. ಹೌದು ಹೌದ್ರಿಪ್ಪ. ಹಂಗೆ ಅವ್ ತೊಂದು ಸಾಲುಟ್ಗಿ ಗ್ರಾಮಕ್ಕೆ ಬಂದ. ಸಾಲುಟ್ಗಿ ಊರಿನ ಮುಂದಿತ್ತು ಗೊಪ್ಪಲ್ಲ, ಬೆಳಕ ಹರಿತು. ಹೌದು ಬೆಳಕ ಹರಿತು. ಆಗ ಹಿಂದು ನೋಡ್ತಾನ ಗಾಡಿಯಾಗ ಗೋಧಿ ಚೀಲಿ ಇದ್ದಿತ್ತಿಲ್ಲ, ಕುಸುಬಿ ಚೀಲಿ ಇದ್ದು. ಹೌದ ಗಾತೈತು ಮಾತಂದ. ಇಲ್ಲಿ ತನಾರೆ ತಂದೀನಿ ಗಂಗಲಿಂಗ ಮಾರಾಯರಿಗೆ ಶಿರಸಾಷ್ಟಾಂಗವನ್ನು ಹಾಕಿ ಇದೇ ಕುಸುಬಿ ಚೀಲ ಕೊಟ್ಟು ಬಂದಿದ ರೈತು ಅವನೇ ಮಾಡವ ಭಗವಂತ ಅವನೇ ಕೈಯವಂತೇಳಿ ಅಂದು ಗಂಗಲಿಂಗ ಮಾರಾಯರ ಮನೆ ಮುಂದೆ ತಂದ ಗಾಡಿ ತರಬಹುದು ಗೋಪಾಲ. ಹೌದ್ರಿಪ್ಪ. ತಂದು ಒಳಗ ಹೋಗಿ ಗಂಗಲಿಂಗ ಮಾರಾಯರ ಪಾದಕ್ಕೆ ಬಿದ್ದಂತಾನ. ಏನಂತಾನ? ಮುತ್ತ ನಿನ್ನ ಬರುವ ಸಂದರ್ಭದೊಳಗ ಗಾಡಿ ಖುಲ್ಲಾ ತರಬಾರ್ದಂತೇಳಿ ಅಂದು ಒಂದೈದು ಚೀಲ ಗೋಧಿ ಚೀಲ ಹಾಕೊಂಡು ಬರಬೇಕಂತೇಳಿ ತಿಳಿದು ಗೋಧಿ ಚೀಲ ಹಾಕುವ ಸಂದರ್ಭದ ಒಳಗ ತಪ್ಪ ಮಾಡಿ ಕುಸುಬಿ ಚೀಲ ಹಾಕಿನಿ, ಈ ತಪ್ಪಕ್ಕೆ ಕ್ಷಮಿಸಬೇಕಂತೇಳಿ ಅಂದ್ರು. ಹೌದು ಹೌದಿಪ್ಪ, ನೀನೇ ಕೈಬೇಕ ನನ್ನಪ್ಪ ಅಂದ್ರು. ಆಗ ಗಂಗಲಿಂಗ ಮಾರಾಯರ ಸಿದ್ದಪ್ಪ ಮಾರಾಯರ ಜೊತೆ ಬಂದು ಕುಸುಬಿ ಚೀಲ ಇದ್ದಿರ್ತಕ್ಕಂತ ಗಾಡಿ ಒಳಗೆ ಇದ್ದಿರ್ತಕ್ಕಂತ ಚೀಲದ ಮೇಲೆ ಹಾಸ್ತಿರ್ತಾರ ಗೋಪಾಲ. ಕುಸುಬಿ ಇದ್ದಿರ್ತಕ್ಕಂತ ಚೀಲ ಹೋಗಿ ಗೋಧಿ ಚೀಲಾಗಿ ಕೂತು. ಹೌದು ಹೌದ್ರಿಪ್ಪ, ಸತ್ಯವಾಗಿರ್ತಕ್ಕಂತ ಸಿದ್ಧಾಂತ ಇದು. ಕುಸುಬಿ ಹೋಗಿ ಗೋಧಿ ಮಾಡಿದ್ರು. ಆ ಗೋಧಿವನ್ನ ಸಿದ್ದಪ್ಪ ಸಂತ ಸಿದ್ದಪ್ಪ ಮುತ್ತನ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡಿ ಮತ್ತ ಹೊರಳಿ ಹಿಳಿಗೆ ಹ್ಯಾಂಗ ಬರ್ತಾನ. ಗೋಧಿ ಚೀಲ ಕುಸುಬಿ ಹ್ಯಾಂಗಾಗಿದ್ದು, ಕುಸುಬಿ ಚೀಲ ಹೊಳ್ಳಿ ಗೋಧಿ ಹ್ಯಾಂಗಾದು, ಸಿದ್ದಪ್ಪನ ಅಡ್ಡಕ್ಕ ಬೆಂಕಿ ಹ್ಯಾಂಗ ಹತ್ತು, ಸಿದ್ದಪ್ಪ ಗಂಗಲಿಂಗ ಮಾರಾಯರಿಗೆ ತಪ್ಪವಾಗಿರ್ತಕ್ಕಂತ ಮಾತು ಹ್ಯಾಂಗ ಒಪ್ಪಿಕೊಂಡ ಅನಂತದು. ನಮ್ಮ ಬಸವರಾಜ ಮಧುರವಾಣಿಯಿಂದ ಹಾಡು ಹೇಳ್ತಾನೆ, ತಮ್ಮೆಲ್ಲ ಕೇಳಿ ಆನಂದಿಸಬೇಕು. ಮಾತ್ನ ಗಂಗಲಿಂಗ ಮುತ್ತ ಗುರುನಾಥನು ಎಂತ ದಿವ್ಯ ಶಕ್ತಿ ಮಾ ಪುರುಷನು ಕುಂತು ವಿಷದ ನಾಲಿಗೆ ಕೊಟ್ಟ ಗಂಗಿಯರಾಯನು ಸಪ್ತಗೂಡಿ ಸಪ್ತ ಕಳಸದ ಜಾಡಿಸಿದ್ದನು ಕುಂತು ವಿಷದ ನಾಲಿಗೆ ಕೊಟ್ಟ ಗಂಗಿರಾಯನು ಸಪ್ತಗೂಡಿ ಸಪ್ತ ಕಳಸದ ಜಾಡಿಸಿ
ಸೀತನೋ
ಸಾಲುಟಿಗೆ ಮುಂದೆ ಸಂತ ಬಂದನು. ಸಂತ ಬಂದು ಚಿಲಿಬಿಚ್ಚಿ ನೋಡಿದನು. ದಾವಿ ಸಾಲುಟಿಗೆ ಮುಂದೆ ಸಂತ ಬಂದನು. ಸಂತ ಬಂದು ಚಿಲಿಬಿಚ್ಚಿ ನೋಡಿದನು. ಸಿದ್ಧಂತ ಕುಸುವಿನೆ ಗೋಧಿ ಮಾಡಿದನು. ಸಂತ ಮುತ್ತನ ಪದಕ್ಕೆ ಬಾಗಿದನು. ಮುತ್ತನ ಹಸ್ತದಿಂದ ಕಂಡ ಸಿರಿತಾನು. ಸಂತ ಮುತ್ತನ ಪದಕ್ಕೆ ಬಾಗಿದನು. ಮುತ್ತನ ಹಸ್ತದಿಂದ ಕಂಡ ಸಿರಿತಾನು. ಮರಿಗೆ ಹೊಗಳ್ತಾವ್ ಮಾತ್ಮಾರ ನೆಲೆ ಕಂಡು ಹಿಡದಿಲ್ಲಾವನು. ಸಂತ ಕವಿ ಗೈ ಬೀಷ ಆದಿ ಮಧ್ಯ ಅಂತ ತಿಳಿದು ಕೈಯಾತ್ತಿ ಮಾಡಿದ್ರು ಮಾತ್ಮಾರ ಕವನು. ಪ್ರಖ್ಯಾತ ಅಂದೇವಾಡಿ ಗುರುಸ್ಥಾನೋ ಭಕ್ತಿ ದೇವರಲ್ಲಿ ಇರಲಿ ಧ್ಯಾನೋ. ನಿಂತು ಬರನಾಳ ಬಸುರಾಜ ತಾನೋ ಭಕ್ತಿಯಲ್ಲಿ ಮುತ್ತನಿಂದ ಪಡೆದ ಕಾಮದೇನೋ. ನಿಂತು ಬರನಾಳ ಬಸುರಾಜ ತಾನೋ ಭಕ್ತಿಯಲ್ಲಿ ಮುತ್ತನಿಂದ